ಮರಳಿ ಸ್ವಾಗತ ಸ್ಟೆಲೇರಿಯಂ ವಿಡಿಯೋ ಸರಣಿಗೆ ಸೊ ಹಾಗಾದರೆ ಮಕ್ಕಳೇ ನಾವು ಕಳೆದ ವೀಡಿಯೋಗಳಲ್ಲೆಲ್ಲ ನಿಮಗೆ ಗ್ರಹಗಳು ಹೇಗೆ ಕಾಣಿಸುತ್ತೆ ನಕ್ಷತ್ರಗಳು ನಕ್ಷತ್ರ ಪೂಂಜೆಗಳೆಲ್ಲ ಹೇಗೆ ಕಾಣಿಸುತ್ತೆ ಟೂಲಲ್ಲಿ ಅದನ್ನು ಒಂದು ಟೈಮನ್ನ ಸೆಟ್ ಮಾಡಿಕೊಂಡು ನೀವು ಅದ್ರ ಮುಖಾಂತರ ಆಕಾಶದಲ್ಲಿ ನೋಡ್ಬೋದು ಅಂತ ಹೇಳಿದ್ವಿ ಸೊ ಹಾಗಾದರೆ ನೋಡಿರ್ತೀರ ಕಾಣಿಸಿದೆಯಾ ನಕ್ಷತ್ರಗಳು ಗ್ರಹಗಳೆಲ್ಲ ಸೊ ಅದ್ರ ಜೊತೆಗೆ ಒಂದು ಚಟುವಟಿಕೆ ಅಂತ ನೀಡಿದ್ವಿ ಪ್ಲಾನೆಟ್ಸ್ ಬಗ್ಗೆ ಅದನ್ನೆಲ್ಲ ಫಿಲ್ ಮಾಡಿದರ ಅದ್ರ ಜೊತೆಗೆ ಎಕ್ಸೆಲ್ಲು ರಿವಿಷನ್ ಆದಾಗ ಆಗಿರುತ್ತೆ ಅಂತ ಹೇಳಿದ್ದೆ ಅಲ್ವಾ ಸೊ ಎಕ್ಸೆಲ್ಲು ಓಪನ್ ಮಾಡಿಕೊಂಡು ಫಿಲ್ ಮಾಡೋದೆಲ್ಲ ಆದಾಗ ಒಂದು ಎಕ್ಸೆಲ್ಲು ಒಂದು ಸತಿ ರಿವಿಷನ್ ಆದಂಗೆ ಆಯಿತು ಸೊ ಹಾಗಾದರೆ ಇದನ್ನೆಲ್ಲ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಸೊ ಇಂಟ್ರೆಸ್ಟಿಂಗಾಗಿ ಹೋಗ್ತಾ ಇದೆ ನಮ್ಮ ಸ್ಟೆಲೇರಿಯಂ ವಿಡಿಯೋ ಸರಣಿ ಸೊ ಈಗ ಇನ್ನೂ ಇಂಟ್ರೆಸ್ಟಿಂಗ್ ಮಾಡೋಣ ಇವತ್ತು ಇನ್ನೂ ಒಂದು ಹೊಸ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಸೊ ಯಾವುದ ವಿಷಯ ಅಂದರೆ ಗ್ರಹಣ ಸೊ ಗ್ರಹಣ ಚಂದ್ರಗ್ರಹಣ ಸೂರ್ಯಗ್ರಹಣ ಸೋಲಾರ್ ಎಕ್ಲಿಪ್ಸ್ ಅಂದರೆ ಸೂರ್ಯಗ್ರಹಣ ಲೂನಾರ್ ಎಕ್ಲಿಪ್ಸ್ ಅಂದರೆ ಚಂದ್ರಗ್ರಹಣ ಸೊ ಈ ಎರಡೂ ಬಗ್ಗೆ ತಿಳ್ಕೋಣ ಇವತ್ತು ಗ್ರಹಣ ಅಂತ ಅಂದಿದ ತಕ್ಷಣ ನಿಮಗೆಲ್ಲ ಏನು ಯೋಚನೆ ಬರುತ್ತೆ ಹೇಳಿ ಮನೆಯಲ್ಲಿ ಗ್ರಹಣ ಅಂದಿದ ತಕ್ಷಣ ದೊಡ್ಡವ್ರು ಏನು ಹೇಳ್ತಿರ್ತಾರೆ ಅಜ್ಜಿ ತಾತ ಆಗಿರ್ಬೋದು ಅಪ್ಪ ಅಮ್ಮ ಎಲ್ಲ ಗ್ರಹಣ ಇದೆ ಆಚೆ ಹೋಗ್ಬೇಡ ಇವತ್ತು ಅಂತ ಹೇಳ್ತಾ ಇರ್ತಾರೆ ಸೊ ಯಾವತ್ತಾದರೂ ಮತ್ತೆ ವಾಪಸ್ ಕೇಳಿದ್ದೀರಾ ಯಾಕೆ ಆಚೆ ಹೋಗಬಾರ್ದು ಗ್ರಹಣ ಇದೆ ಅಂತ ಆಚೆ ಹೋಗ್ಬೇಡಿ ಅಂತ ಹೇಳಿದಿರಾ ಯಾಕೆ ಹೋಗಬಾರ್ದು ಈ ಗ್ರಹಣ ಅಂದರೆ ಏನು ಈ ಸೂರ್ಯ ಗ್ರಹಣ ಅಂದರೆ ಯಾಕೆ ಬೆಳಕಿನ ಟೈಮಲ್ಲೇ ಕತ್ಲಾಗುತ್ತೆ ಅಂತ ಗೊತ್ತು ಯಾಕಾಗುತ್ತೆ ಸೂರ್ಯನಿಗೆ ಏನು ಗ್ರಹಣ ಇಟ್ಕೋತಾ ಇದೆ ಏನು ಬ್ಲಾಕ್ ಮಾಡ್ತಾ ಇದೆ ಸೂರ್ಯನ ಬೆಳಕನ್ನ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಯೋಚನೆ ಅಂದರೂ ಡೆಫಿನೆಟಾಗಿ ಇದೆಲ್ಲ ಕ್ವಶನ್ಸ್ ಬಂದಿರುತ್ತೆ ಸೊ ಆನ್ಸರ್ ಗೊತ್ತಾ ಸೊ ನಿಮ್ಗೆ ಇದಕ್ಕೆಲ್ಲ ಆನ್ಸರ್ ಸಿಗಬೇಕು ಎಲ್ಲ ಪ್ರಶ್ನೆಗಳಿಗೂ ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು ಸೊ ನೋಡಿದ್ರೆ ನಿಮಗೆ ಗ್ರಹಣ ಎಷ್ಟು ಸಿಂಪಲ್ಲಾಗಿ ಅರ್ಥ ಆಗುತ್ತೆ ಆಗಿ ಅರ್ಥ ಆಗುತ್ತೆ ಸೊ ಇದಕ್ಕೆ ನಾನೇನು ವೀಡಿಯೋ ಮುಖಾಂತರ ತೋರಿಸ್ತೀನಿ ಸೊ ದಟ್ ನಿಮಗೆ ಆ್ಯನಿಮೇಟೆಡ್ ವೀಡಿಯೋ ಮುಖಾಂತರ ತೋರಿಸ್ತೀನಿ ಈ ಆ್ಯನಿಮೇಟೆಡ್ ವೀಡಿಯೋಸಲ್ಲಿ ಏನು ಗೊತ್ತಾ ಸಿಂಪಲ್ಲಾಗಿ ಅರ್ಥ ಆಗಿಬಿಡುತ್ತೆ ಅಂದರೆ ಸೂರ್ಯ ಅಂದ ತಕ್ಷಣ ಝೂಮ್ ಇನ್ ಮಾಡಿಕೊಂಡು ಸೂರ್ಯನ ಹುಡುಕೊಳ್ಳೋದು ಆ ಥರ ಎಲ್ಲ ತುಂಬ ಕಾಂಪ್ಲಿಕೇಟೆಡ್ ಅಂದರೆ ಕಷ್ಟ ಮಾಡ್ಕೊಳ್ಳೋದು ಬೇಡ ಆ್ಯನಿಮೇಟೆಡ್ ವೀಡಿಯೋಸಲ್ಲಿ ಮಕ್ಕಳಿಗೆ ಅಂತಲೇ ಮಾಡಿರ್ತಾರೆ ಇದನ್ನು ಅರ್ಥ ಆಗಲಿ ಅಂತ ಸೊ ಹಾಗಾಗಿ ಆ್ಯನಿಮೇಟೆಡ್ ವೀಡಿಯೋಸ್ ಫಾರ್ ಕಿಡ್ಸ್ ಅಂತ ಹುಡುಕಿದ್ದೀನಿ ನಾನು ಯೂಟ್ಯೂಬಲ್ಲಿ ಹೋಗಿ ಅದರಲ್ಲಿ ಏನೇನು ವೀಡಿಯೋಸ್ ಇದೆ ಅದ್ರ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮೊದಲನೇದಾಗಿ ನಾವು ಸೂರ್ಯಗ್ರಹಣ ನೋಡೋಣ ಸೋಲಾರ್ ಎಕ್ಲಿಪ್ಸ್ ಸೊ ಈ ಸೋಲಾರ್ ಎಕ್ಲಿಪ್ಸ್ ಅಂದರೆ ಸೂರ್ಯನಿಗೆ ಗ್ರಹಣ ಇಟ್ಕೊಳ್ಳುತ್ತೆ ಸೊ ಹೇಗೆ ಅಂದರೆ ಇಲ್ಲಿ ನೋಡಿ ಇದು ನಮ್ಮ ದೊಡ್ಡದಾಗಿ ಯೆಲ್ಲೋ ಕಲರಲ್ಲಿ ಕಾಣಿಸ್ತಿರೋದು ಸೂರ್ಯ ಈ ಕಡೆ ಭೂಮಿ ಇದೆ ಸೊ ಮಧ್ಯದಲ್ಲಿ ಏನು ಕಾಣಿಸ್ತಾ ಇದೆ ಚಂದ್ರ ಬಂತು ಸೊ ಏನಂದರೆ ಅರ್ಥ ಈ ಒಂದು ನಿಮಗೆ ಗೊತ್ತಿದೆ ಆಗಲೇ ಚಂದ್ರ ಭೂಮಿ ಸುತ್ತ ಒಂದು ಸುತ್ತು ಬರ್ತಾ ಇದ್ದಾನೆ ಒಂದು ಸುತ್ತು ಬರೋದಕ್ಕೆ ಅವನಿಗೆ ಇಪ್ಪತ್ತೆಂಟು ದಿವಸ ಬೇಕು ಒಂದು ತಿಂಗಳು ಅಂತ ಹೇಳಬಹುದು ಸೊ ಒಂದು ಸುತ್ತು ಬರೋದಕ್ಕೆ ಸೊ ಈ ಸಂದರ್ಭದಲ್ಲಿ ಒಂದು ಸುತ್ತ ಬರಬೇಕಾದಾಗ ಸೂರ್ಯ ಮತ್ತು ಮತ್ತೆ ಭೂಮಿ ಸೂರ್ಯ ಮತ್ತು ಭೂಮಿ ನಡುವೆ ಚಂದ್ರ ಅಡ್ಡ ಬಂದಾಗ ಅದು ಸೂರ್ಯಗ್ರಹಣ ಅಂತ ಹೇಳ್ತೀವಿ ಅಂದರೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳೋದನ್ನು ಚಂದ್ರ ಬ್ಲಾಕ್ ಇದ್ದಾನೆ ಅಡ್ಡ ಮಾಡ್ತಾ ಇದ್ದಾನೆ ಅಡ್ಡಿ ಮಾಡ್ತಾ ಇದ್ದಾನೆ ಅಂತ ಹೇಳಬಹುದು ಸೊ ಆವಾಗ ನಾವು ಅದನ್ನು ಈ ಒಂದು ಏನು ಸೂರ್ಯನ ಬೆಳಕನ್ನು ಈ ಒಂದು ಭೂಮಿಗೆ ಬೀಳೋದನ್ನು ಬ್ಲಾಕ್ ಮಾಡ್ತಿದ್ದಾನಲ್ಲ ಚಂದ್ರ ಅದಕ್ಕೆ ನಾವು ಸೂರ್ಯನಿಗೆ ಗ್ರಹಣ ಇಟ್ಕೊಂಡಿದೆ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಸೊ ಸೂರ್ಯಗ್ರಹಣ ಅಂದರೆ ಹೇಳಿ ಸೂರ್ಯ ಮತ್ತೆ ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದಾಗ ಅದನ್ನು ನಾವು ಸೂರ್ಯಗ್ರಹಣ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಈಗ ವಿಡಿಯೋ ಪ್ಲೇ ಮಾಡ್ತೀವಿ ನೋಡಿ ಸೊ ಭೂಮಿ ಸೂರ್ಯನ ತೋರಿಸಿದ್ರು ಸೊ ಇಲ್ಲಿ ನೋಡಿ ಶ್ಯಾಡೋ ಈ ಚಂದ್ರನ ಒಂದು ಶ್ಯಾಡೋ ಬೀಳುತ್ತಲ್ಲ ಇಲ್ಲಿ ಅಡ್ಡ ಬರುತ್ತೆ ಅಂದರೆ ಸೂರ್ಯನಿಗೆ ಅದು ಅಡ್ಡ ಮಾಡ್ತಾನೆ ಅವನು ಚಂದ್ರ ಸೊ ಹಾಗಾಗಿ ಅದನ್ನು ನಾವು ಸೂರ್ಯಕ್ಕೆ ಗ್ರಹಣ ಇಟ್ಕೊಂಡಿದ್ದೆ ಚಂದ್ರ ಬ್ಲಾಕ್ ಮಾಡಿದ್ದಾನೆ ಅನ್ನೋದಕ್ಕೆ ನಾವು ಸೂರ್ಯಗ್ರಹಣ ಅಂತ ಹೇಳ್ತೀವಿ ಸೊ ಈಗ ಇನ್ನೊಂದು ಕ್ವಶನ್ ಬರುತ್ತೆ ಯೋ ತಲೆಗೆ ಏನಪ್ಪ ಅದು ಅಂತಂದರೆ ನೋಡಿ ಈ ಥರ ಸೂರ್ಯಗ್ರಹಣ ಆಗುತ್ತೆ ನೋಡಿ ಇದು ಹಿಂದೆಗಡೆ ಯೆಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ ಅದು ಸೂರ್ಯ ಮ ಇದು ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಿರೋದು ಚಂದ್ರ ಈ ಥರ ಸೂರ್ಯ ಗೆ ಚಂದ್ರ ಅಡ್ಡ ಬರ್ತಾನೆ ಸೊ ಇದನ್ನ ನಾವು ಸೂರ್ಯಗ್ರಹಣ ಅಂತ ಹೇಳ್ತೀವಿ ಈಗ ಇನ್ನೊಂದು ಕ್ವಶನ್ ಬರುತ್ತೆ ನಾನು ಹೇಳಿದ್ನಲ್ಲ ಸೂರ್ಯನೇ ನಮ್ಮ ನಕ್ಷತ್ರ ಅಂದರೆ ಅತಿ ದೊಡ್ಡ ನಕ್ಷತ್ರ ತುಂಬ ದೊಡ್ಡದು ಚಂದ್ರ ಪುಟ್ಟದು ಅಂದರೆ ನ್ಯಾಚುರಲ್ ಭೂಮಿಯ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಅದು ಉಪಗ್ರಹ ಸೊ ಹಾಗಾದರೆ ಈ ಒಂದು ದೊಡ್ಡ ಸೂರ್ಯನ ಬೆಳಕನ್ನ ಹೇಗೆ ಒಂದು ಪುಟಾಣಿ ಒಂದು ಚಂದ್ರ ಅಡ್ಡ ಮಾಡೋಕ್ಕಾಗತ್ತೆ ಅಂದರೆ ಅಷ್ಟೊಂದು ಎಲ್ಲ ಬೆಳಕನ್ನು ಎಲ್ ಭೂಮಿಗೆ ಬೀಳುವಂಥ ಎಲ್ಲ ಭಾಗದಲ್ಲೂ ಬೀಳುವ ಬೆಳಕನ್ನು ಅದು ಅಡ್ಡ ಮಾಡಲ್ಲ ಕೆಲವೊಂದಷ್ಟು ಮಾತ್ರ ಅಂದರೆ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ ಕೆಲವೊಂದಷ್ಟು ಮಾ ಭಾಗಗಳ ಮಾತ್ರ ಸೋಲಾರ್ ಎಕ್ಲಿಪ್ಸ್ ಕಾಣಿಸುತ್ತೆ ಗ್ರಹಣ ಕಾಣಿಸುತ್ತೆ ಈಗ ನೀವು ಟಿ ವಿಲೆಲ್ಲ ನೋ ನೋಡಿರ್ತೀರಾ ಏನು ಹೇಳಿ ನಮ್ಮ ಈ ಸತಿಯ ಸೂರ್ಯ ಗ್ರಹಣ ನಮ್ಮ ಭಾರತಕ್ಕೆ ಕಾಣಿಸ್ತಾ ಇಲ್ಲ ನಮಗೇನಿದು ಅಪ್ಲೈ ಆಗಲ್ಲ ನಮಗೆ ಕಾಣಿಸಲ್ಲ ಅಂತಂದ ಮೇಲೆ ಗ್ರಹಣ ಇರಲ್ಲ ಅಂತ ಹೇಳ್ತಾರೆ ಬೇರೆ ಬೇರೆ ಕಡೆ ಎಲ್ಲ ಗ್ರಹಣ ಕಾಣಿಸಿದೆ ಈ ಭಾಗದಲ್ಲಿ ನೋಡಿ ಈ ಥರ ಎಲ್ಲ ಇಲ್ಲಿ ಊರೆಲ್ಲ ಒಂದು ಫ್ಲ್ಯಾಗ್ ಹಾಕಿದ್ದಾರೆ ಇಲ್ಲಿ ಇಲ್ಲಿ ಗ್ರಹಣ ಕಾಣಿಸಿದೆ ಇಲ್ಲಿ ಗ್ರಹಣ ಇಲ್ಲ ಈ ದೇಶದಲ್ಲಿ ಈ ದೇಶದಲ್ಲಿ ಸ್ವಲ್ಪ ಕಾಣಿಸಿದೆ ಈ ದೇಶದಲ್ಲಿ ನೋಡಿ ಇಷ್ಟು ಕಾಣಿಸಿದೆ ಈ ಥರ ಹೇಳಿರೋದನ್ನು ನಾವು ಟಿ ನ್ಯೂಸ್ ಚಾನೆಲ್ಸಲ್ಲೆಲ್ಲ ನೋಡಿರ್ತೀವಿ ಸೊ ಯಾಕೆ ಅಂದಾಗ ನೋಡಿ ನಾನು ಹೇಳಿದ್ನಲ್ಲ ಇಲ್ಲಿ ಸೊ ಎಷ್ಟು ಬೆಳಕು ಬ್ಲಾಕ್ ಮಾಡೋಕ್ಕಾಗುತ್ತೆ ಈ ಭಾಗದಲ್ಲಿ ಇಷ್ಟು ಇಫ್ ಇಲ್ಲಿ ಮಧ್ಯದಲ್ಲಿ ಯಾವುದಾದ್ರೂ ಒಂದು ದೇಶ ಇದ್ದರೆ ಅದು ಕಂಪ್ಲೀಟಾಗಿ ಆಗೋಗುತ್ತೆ ಗ್ರಹಣ ಕಾಣಿಸುತ್ತೆ ಈ ಕಡೆ ಆ ಕಡೆ ಇರೋದು ದೇಶಗಳಲ್ಲಿ ಸ್ವಲ್ಪ ಸ್ವಲ್ಪ ಭಾಗದಲ್ಲಿ ಕಾಣಿಸುತ್ತೆ ಇನ್ನು ಈ ಕಡೆ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಜಾಗ ತ ದೇಶ ಇದ್ದರೆ ಅಲ್ಲಿಗಂತೂ ಈ ಗ್ರಹಣ ಕಾಣಿಸೇ ಇರೋಲ್ಲ ಸೊ ಹಾಗಾಗಿ ಇದನ್ನು ಪಾರ್ಶಿಯಲ್ ಫುಲ್ ಗ್ರಹಣ ಅಂತೂ ಆಗೋದೇ ಇಲ್ಲ ಪಾರ್ಶಿಯಲ್ ಸೋಲಾರ್ ಎಕ್ಲಿಪ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಈ ಥರ ನಾವು ಗ್ರಹಣದ ಬಗ್ಗೆ ಅರ್ಥ ಮಾಡ್ಕೋಬಹುದು ಸೊ ಇದು ಗೊತ್ತಾಯ್ತಲ್ವಾ ಈಗ ಗ್ರಹಣದ ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಯಿತು ಇನ್ನೂ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗಬೇಕು ಅಂದರೆ ನೀವೇನು ಮಾಡ್ಬೋದು ಗೊತ್ತಾ ನೀವು ಮನೆಯಲ್ಲೇ ಸೂರ್ಯಗ್ರಹಣ ಹೇಗೆ ಮಾಡ ಆಗುತ್ತೆ ಅನ್ನೋದನ್ನು ನೋಡಬಹುದು ಅದಕ್ಕೆ ಏನೇನು ಬೇಕು ಗೊತ್ತಾ ಆ ವಸ್ತುಗಳು ಎರಡು ಬಾಲ್ ಬೇಕು ಒಂದು ದೊಡ್ಡ ಬಾಲ್ ತೊಗೊಳ್ಳಿ ಒಂದು ಸಣ್ಣ ಬಾಲ್ ತೊಗೊಳ್ಳಿ ಸೊ ಒಂದು ದೊಡ್ಡ ಬಾಲ್ ತೊಗೊಂಡಿರೋದನ್ನು ನಮ್ಮ ಭೂಮಿ ಅಂದ್ಕೋಣ ಇನ್ನೊಂದು ಬಿಳಿ ಸಣ್ಣ ಬಾಲ್ನ ನಾವು ಚಂದ್ರ ಅಂದ್ಕೋಣ ಒಂದು ಟಾರ್ಚ್ ಬೇಕಾಗುತ್ತೆ ಆ ಟಾರ್ಚ್ನೇ ನಾವು ಸೂರ್ಯ ಅಂತ ಮಾಡ್ಬೋದು ಈ ಹುಡುಗ ಇಟ್ಕೊಂಡು ನಿಂತಿದ್ದಾನಲ್ಲ ಸೊ ಇಲ್ಲಿ ನೋಡಿ ಒಂದು ಬಾಲ್ ಮುಂದೆ ಇಟ್ಕೊಂಡು ಈ ಥರ ಭೂಮಿನ ಅಡ್ಡ ಚಂದ್ರ ಬಂದಿದ್ದಾನೆ ಟಾರ್ಚ್ನ ಆನ್ ಮಾಡಿ ಸೊ ಆನ್ ಮಾಡಿದಾಗ ನಿಮಗೆ ಇಲ್ಲಿ ಹೇಗೆ ಚಂದ್ರನ ಸೂರ್ಯನ ಒಂದು ಬೆಳಕು ಬಂದಾಗ ಚಂದ್ರನ ಒಂದು ನೆರಳು ಹೀಗೆ ಶ್ಯಾಡೋ ಹೀಗೆ ಬಂದು ಬೀಳ್ತಾ ಇದೆ ಭೂಮಿ ಮೇಲೆ ಅಂದರೆ ಬ್ಲಾಕ್ ಮಾಡ್ತಾ ಇದೆ ಇಲ್ಲಿಗೆ ಬರೋದು ಈ ಸೂರ್ಯನ ಬೆಳಕನ್ನ ಇಲ್ಲಿಗೆ ಬರೋದನ್ನು ಅಡ್ಡ ಮಾಡ್ತಾ ಇರೋದಕ್ಕೆ ಸೂರ್ಯನಿಗೆ ಗ್ರಹಣ ಆಗಿದೆ ಅಥವಾ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಸೊ ಈ ಥರ ನೀವು ಮನೆಯಲ್ಲೇ ಸಹ ಮಾಡ್ಕೊಂಡು ನೋಡ್ಬೋದು ಇದನ್ನು ನೀವು ನಿಮ್ಮ ತಂದೆ ತಾಯಿಗೆಲ್ಲ ತೋರಿಸ್ಬೋದು ನೋಡಿ ನೀವು ಗ್ರಹಣದ ಬಗ್ಗೆ ಈ ಥರ ತಿಳ್ಕೊಂಡಿದ್ರೆ ಇದು ನಿಜವಾದ ಒಂದು ವಿಷಯ ಅಂತ ನೀವು ಅವ್ರಿಗೆ ತೋರಿಸ್ಬೋದು ಜೊತೆಗೆ ನಿಮ್ಮ ಅಕ್ಕಪಕ್ಕದವ್ರ ಮನೆಗೂ ಹುಡುಗು ತೋರಿಸ್ಬೋದು ನಿಮ್ಮ ಫ್ರೆಂಡ್ಸೇ ಸೇರಿಕೊಂಡು ಈ ಥರ ಇಷ್ಟು ಸಿಂಪಲ್ ಎರಡು ಬಾಲ್ ಬೇಕು ಒಂದು ಟಾರ್ಚ್ ಬೇಕು ಮನೇಲಿ ಇದ್ದೇ ಇರುತ್ತೆ ಇಟ್ಕೊಂಡು ನೀವು ಸೂರ್ಯಗ್ರಹಣ ಮನೆಯಲ್ಲೇ ಹೇಗೆ ಆಗುತ್ತೆ ಅನ್ನೋದನ್ನು ನೀವು ನೋಡಬಹುದು ಸೊ ಇದು ಸೂರ್ಯನಗ್ರಹಣದ ಬಗ್ಗೆ ತಿಳ್ಕೊಂಡ್ವಿ ಇನ್ನೊಂದು ಚಂದ್ರಗ್ರಹಣ ತಿಳ್ಕೊಬೇಕು ಸೊ ಚಂದ್ರನಗ್ರಹಣಕ್ಕೂ ನಾನು ವೀಡಿಯೋ ಇದೇ ಥರ ಅನಿಮೇಟೆಡ್ ವೀಡಿಯೋ ತೊಗೊಂಡಿದ್ದೀನಿ ಸೊ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಚಂದ್ರ ಕಾಣಿಸ್ತಾ ಇದ್ದಾನೆ ಇಲ್ಲಿ ಇಲ್ಲಿ ನಮ್ಮ ಸೂರ್ಯ ಕಾಣಿಸ್ತಾ ಇದ್ದಾನೆ ಸೊ ಹಾಗಾದರೆ ಚಂದ್ರಗ್ರಹಣಕ್ಕೆ ಏನು ಚಂದ್ರ ಹೇಗೆ ಗ್ರಹಣ ಇಟ್ಕೊಳ್ಳುತ್ತೆ ಏನು ಅಡ್ಡ ಬರುತ್ತೆ ಅಂದರೆ ಯಾವ್ದು ಅಡ್ಡ ಬರುತ್ತೆ ಹೇಳಿ ಯಾವ್ದು ಅಡ್ಡ ಬರುತ್ತೆ ಅಂದರೆ ಭೂಮಿ ಸೊ ನಮ್ಮ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಅದನ್ನು ನಾವು ಚಂದ್ರಗ್ರಹಣ ಲೂನಾರ್ ಎಕ್ಲಿಪ್ಸ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಸೊ ಏನು ಈ ಥರ ಚಂದ್ರ ಹಿಂಗೆ ಸುತ್ತಾ ಇರ್ತಾನಲ್ವಾ ಈ ಸುತ್ತೋ ಸಂದರ್ಭದಲ್ಲಿ ಅವ್ನು ಈ ಕಡೆ ಜಾಗಕ್ಕೆ ಬಂದಾಗ ಭೂಮಿನೇ ಅಡ್ಡ ಬಂದಾಗ ಸೂರ್ಯನ ಬೆಳಕು ಚಂದ್ರಂಗೆ ತಲುಪದೆ ಇದ್ದಾಗ ಭೂಮಿ ಅಡ್ಡ ಬಂದು ಅದನ್ನು ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ ನಿಮಗೆ ಗೊತ್ತಿದೆ ಸೂರ್ಯನೇ ಸೋರ್ಸ್ ಆಫ್ ಲೈಟ್ ಸೋಲಾರ್ ಸಿಸ್ಟಮ್ಗೆ ಅಂದರೆ ಸೂರ್ಯ ಒಬ್ಬನೇ ಸೋರ್ಸ್ ಆಫ್ ಲೈಟ್ ಇರೋದು ಅದು ಅವನದೇ ಬೆಳಕು ಬರೋದು ಅದು ಬಿಟ್ಟು ಇನ್ಯಾವುದೂ ಇಲ್ಲ ಚಂದ್ರನ ಮೂನ್ ಲೈಟ್ ಅಥವಾ ಮೂನ್ ಬೆಳಕು ಅಂತ ಇಲ್ಲ ಸೂರ್ಯನ ಬೆಳಕು ಎಷ್ಟು ಮೂನಿಗೆ ಬೀಳುತ್ತೋ ಅದು ನಿಮಗೆ ಗೊತ್ತಿದೆ ನಾವು ಮೂನ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಮೂನನ್ ಮೇಲೆ ಅಂದರೆ ಚಂದ್ರನ ಮೇಲೆ ಸೂರ್ಯನ ಬೆಳಕು ಎಷ್ಟು ಕಾಣಿಸುತ್ತೋ ಅಷ್ಟು ಮಾತ್ರ ನಮಗೆ ಚಂದ್ರ ಕಾಣಿಸ್ತಾ ಹೋಗ್ತಾನೆ ಫೇಸಸ್ ಆಫ್ ಮೂನ್ ಮೂನ್ನ ಹಂತಗಳು ಇದರಲ್ಲಿ ಗೊತ್ತಿದೆ ನಿಮಗೆ ಸೊ ಸೂರ್ಯನ ಬೆಳಕೆ ಬೀಳೋದು ಚಂದ್ರನ ಮೇಲೆ ಅಂತ ಅದೆಷ್ಟು ಬೀಳುತ್ತೋ ಅಷ್ಟು ನಮಗೆ ಕಾಣಿಸುತ್ತೆ ಭೂಮಿಯಿಂದ ಅಂತ ಸೊ ಭೂಮಿ ಅಡ್ಡ ಬಂದು ಕಂಪ್ಲೀಟಾಗಿ ಚಂದ್ರನ ಬ್ಲಾಕ್ ಮಾಡಿದಾಗ ಭೂಮಿಯ ಚಂದ್ರ ಕಾಣಿಸೋದೇ ಇಲ್ಲ ಚಂದ್ರ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡ್ತಾನೆ ಸೊ ಅದಕ್ಕೆ ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ ಸೊ ಇದು ಕಂಪ್ಲೀಟಾಗಿ ಭೂಮಿನೇ ದೊಡ್ಡದಿರೋದ್ರಿಂದ ಭೂಮಿ ಅಡ್ಡ ಬಂದಾಗ ಚಂದ್ರ ಫುಲ್ ಕಂಪ್ಲೀಟಾಗಿ ಕಾಣಿಸೋದೇ ಇಲ್ಲ ಓಕೆನಾ ಸೊ ಇದು ಗೊತ್ತಾಯ್ತಲ್ವ ಸೊ ಇದನ್ನ ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ ಸೊ ವಿಡಿಯೋದಲ್ಲಿ ಅವರು ಅದನ್ನೇ ತೋರಿಸ್ತದೆ ಸೊ ಕಂಪ್ಲೀಟಾಗಿ ಸೂರ್ಯನ ಬೆಳಕನ್ನ ಭೂಮಿ ಅಡ್ಡ ಬಂದು ಚಂದ್ರನ ಮೇಲೆ ಬೀಳೋದನ್ನ ಬ್ಲಾಕ್ ಮಾಡಿದೆ ಅಡ್ಡ ಮಾಡಿದೆ ಅಂತ ಅರ್ಥ ಆಗುತ್ತೆ ಸೊ ಈಗ ಇಲ್ಲೂ ಈ ನೀವು ಅರ್ಥ ಮಾಡ್ಕೋಬೋದು ಚಂದ್ರ ಹಿಂಗೆ ಸುತ್ತತಾ ಬರ್ತಾ ಇರ್ತಾನೆ ಚಂದ್ರ ಈ ಕಡೆ ಬಂದಾಗ ಸೊ ಅದು ಭೂಮಿ ಅಡ್ಡ ಬರುತ್ತೆ ಆವಾಗ ಚಂದ್ರಗ್ರಹಣ ಆಗುತ್ತೆ ಅಂತ ಸೊ ಚಂದ್ರ ಹಿಂಗೆ ಹೋಗಬೇಕಾದಾಗ ನೋಡಿ ಈ ಥರ ಹಿಂಗೆ ಹೋಗ್ತಾ ಇರ್ತಾನೆ ಸೊ ಹಿಂಗೆ ಹೋಗಬೇಕಾದಾಗ ಚಂದ್ರ ಆ ಕಡೆ ಹೋಗ್ತಾನೆ ಭೂಮಿ ಇಲ್ಲಿ ಬಂದಾಗ ಅದು ಚಂದ್ರಗ್ರಹಣ ಆಗುತ್ತೆ ಓಕೆನಾ ಸೊ ಇದು ಗೊತ್ತಾಗ್ತಾ ಇದೆಯಾ ನಿಮಗೆ ಹೇಗೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ಚಂದ್ರಗ್ರಹಣ ಹೇಗೆ ಆಗ್ತಾ ಇದೆ ಅಂತ ಸೊ ಈಗ ಈಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಈ ಕಡೆ ಬಂದಾಗ ಸ್ಪಾರ್ಷಲ್ ಅಂತ ಹೇಳ್ತೀವಿ ಸೊ ಇಷ್ಟಕ್ಕೆ ಬರೋಕ್ಕೆ ಬರ್ತಾನೆ ಯಾವಾಗ ಕಂಪ್ಲೀಟಾಗಿ ಇಲ್ಲಿ ಬರ್ತಾನಲ್ಲ ಆವಾಗ ಫುಲ್ ಆಗಿ ಆಗಿದೆ ಅಂದರೆ ಫುಲ್ ಗ್ರಹಣ ಬಂದಿದೆ ಅಂದರೆ ಚಂದ್ರನ ಕಂಪ್ಲೀಟಾಗಿ ಭೂಮಿ ಆವರಿಸ್ಕೊಂಡು ಭೂಮಿ ಕ ಬ್ಲಾಕ್ ಮಾಡಿಬಿಟ್ಟಿದೆ ಚಂದ್ರನ ಮೇಲೆ ಸೂರ್ಯನ ಬಿಳು ಬೆಳಕನ ಅಂತ ಹೇಳ್ಬೋದು ಇದನ್ನ ಪಾರ್ಶಿಯಲ್ ಲೂನಾರ್ ಎಕ್ಲಿಪ್ಸ್ ಅಂತೀವಿ ಸೊ ಇಲ್ಲಿ ಮಧ್ಯಕ್ಕೆ ಬಂದಾಗ ಇದು ಫುಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಮತ್ತೆ ಚಂದ್ರ ಆ ಕಡೆ ಹೋದಾಗ ಅದನ್ನು ಸಹ ನಾವು ಪಾರ್ಷಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಸೊ ಪಾರ್ಷಲ್ ಅಂತಂದರೆ ಈ ಕಡೆ ಒಂದು ಸ್ವಲ್ಪ ಬೆಳಕು ಚಂದ್ರನ ಕಾಣಿಸ್ತಾ ಇದೆ ಅಂದರೆ ಸೂರ್ಯನ ಬೆಳಕು ಬೀಳ್ತಿದೆ ಯಾವಾಗ ಮಧ್ಯಕ್ಕೆ ಹೋಗುತ್ತೆ ಕಂಪ್ಲೀಟಾಗಿ ಭೂಮಿ ಹಿಂದಕ್ಕೆ ಹೋಗುತ್ತೆ ಆವಾಗ ಅದನ್ನು ಕಂಪ್ಲೀಟಾಗಿ ಟೋಟಲ್ ಸೋನಾ ಸೋಲ್ ಸಾರಿ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಸಂಪೂರ್ಣ ಚಂದ್ರಗ್ರಹಣ ಅಂತ ಹೇಳ್ತೀವಿ ಆ ಫುಲ್ ಹೋದಾಗ ಈ ಕಡೆ ಸೈಡ್ ಆ ಕಡೆ ಸೈಡ್ ಹೋದಾಗ ಅದನ್ನು ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಸೊ ಈ ಥರ ನೀವು ಲೂನಾರ್ ಎಕ್ಲಿಪ್ಸ್ನ ಅರ್ಥ ಮಾಡ್ಕೋಬೋದು ಸೊ ಇನ್ನೊಂದು ಒಂದು ವಿಷಯಲ್ ನೋಡಿ ಇನ್ನೊಂದು ಆ್ಯಂಗಲಲ್ಲಿ ನೋಡೋಣ ಈ ಥರ ಸೂರ್ಯ ಇಲ್ಲಿದ್ದಾನೆ ಭೂಮಿ ಅಡ್ಡ ಮಾಡಿದೆ ಇದು ನಮ್ಮ ಚಂದ್ರನಿಗೆ ಬ್ಲಾಕ್ ಮಾಡಿದೆ ಅಂತ ಅರ್ಥ ಮಾಡ್ಕೋಬೋದು ಸೊ ಈಗ ಕಂಪ್ಲೀಟಾಗಿ ಗೊತ್ತಾಗಿದೆ ಅಲ್ವಾ ನಿಮಗೆ ಯಾವುದು ನಮ್ಮ ಲೂನಾರ್ ಎಕ್ಲಿಪ್ಸ್ ಅಂದರೆ ಸೂರ್ಯನ ಮತ್ತೆ ಚಂದ್ರನ ಅಡ್ಡ ಭೂಮಿ ಬಂದಾಗ ಲೂನಾರ್ ಎಕ್ಲಿಪ್ಸ್ ಚಂದ್ರಗ್ರಹಣ ಸೊ ಇಲ್ಲಿ ಈಗ ನಿಮಗೆ ಗೊತ್ತಾಯಿತು ಸೂರ್ಯಗ್ರಹಣ ಅಂದರೆ ಏನು ಚಂದ್ರಗ್ರಹಣ ಅಂದರೆ ಏನು ಅಂತ ಗೊತ್ತಾಗಿದೆ ಈಗ ಕ್ವೆಶನ್ ಏನಪ್ಪಾ ಅಂದರೆ ನಾನಿಲ್ಲಿ ಹೇಳಿದೆ ನಿಮಗೆ ಇಲ್ಲಿ ಇಲ್ಲಿ ಅರ್ಥ ಮಾಡಿಸ ನೋಡ್ತೀನಿ ಇಲ್ಲಿದೆ ಅದು ವಿಡಿಯೋ ಓಕೆ ಓಕೆ ಸೊ ಇಲ್ಲಿ ನೋಡಿ ಹಿಂಗೆ ಚಂದ್ರ ಈ ಈ ಥರ ಒಂದು ಸುತ್ತು ಸುತ್ತ ಬರೋದಕ್ಕೆ ಭೂಮಿ ಸುತ್ತ ಒಂದು ತಿಂಗಳು ಆಗುತ್ತೆ ಅಂತ ಹೇಳಿದೆ ಸೊ ಹಾಗಾದರೆ ಈ ಥರ ಹೀಗೆ ಚಂದ್ರ ಈ ಕಡೆ ಹೋದಾಗ ಇಲ್ಲಿ ಭೂಮಿ ಅಡ್ಡ ಬಂದಾಗ ಚಂದ್ರಗ್ರಹಣ ಆಗುತ್ತೆ ಚಂದ್ರ ಇಲ್ಲಿ ಈ ಕಡೆ ಇದ್ದಾಗ ಅದು ಸೂರ್ಯಗ್ರಹಣ ಆಗುತ್ತೆ ಅಂತ ಯಾಕೆ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ತಿಂಗಳಲ್ಲಿ ಒಂದು ಸತಿ ಬರಲ್ಲ ಹದಿನೈದು ದಿವ್ಸಕ್ಕೊಂದ್ಸರಿ ಚಂದ್ರಗ್ರಹಣ ಹದಿನೈದು ದಿವಸಕ್ಕೊಂದ್ಸರಿ ಸೂರ್ಯಗ್ರಹಣ ಯಾಕೆ ಬರಲ್ಲ ಯಾಕಂದರೆ ನಾನು ಹಾಗೆ ಅಲ್ವಾ ಹೇಳಿರೋದು ಇವಾಗ ಯಾ ಈ ಕಡೆ ಹೋದಾಗ ಮಧ್ಯಕ್ಕೆ ಬಂದಾಗ ಚಂದ್ರ ಅದು ಸೂರ್ಯಗ್ರಹಣ ಆಗುತ್ತೆ ಚಂದ್ರ ಆ ಕಡೆ ಹೋಗಿ ಮದ್ ಭೂಮಿ ಮಧ್ಯಕ್ಕೆ ಬಂದಾಗ ಅದು ಚಂದ್ರಗ್ರಹಣ ಆಗುತ್ತೆ ಅಂತ ಹೇಳಿದ್ದೀನಿ ಹಾಗಾದರೆ ಹದಿನೈದು ಹದಿನೈದು ದಿವಸಕ್ಕೊಂದ್ಸತಿ ಯಾಕೆ ಈ ಗ್ರಹಣಗಳು ಬರಲ್ಲ ಅಂತ ಕ್ವಶನು ಕರೆಕ್ಟ್ ಅಲ್ವಾ ಸೊ ಈ ಕ್ವಶನ್ ಆನ್ಸರ್ ಏನು ಗೊತ್ತಾ ನಿಮಗೆ ಗೊತ್ತಿರೋ ಹಾಗೆನೇ ಗ್ರಹಣಗಳು ತುಂಬಾ ಅಪರೂಪ ಅಂದ್ರೆ ವರ್ಷದಲ್ಲಿ ಸತಿ ಎರಡು ಸತಿ ಆಗುತ್ತೆ ಸೊ ತಿಂಗ್ಳು ಯಾಕೆ ಆಗಲ್ಲ ಅಡ್ಡ ಹತ್ರ ಬಂದ್ರೂ ಯಾಕೆ ಗ್ರಹಣ ಆಗಲ್ಲ ಅಂತಂದ್ರೆ ಇಲ್ಲಿದೆ ನೋಡಿ ಆನ್ಸರು ಸೊ ಇಲ್ಲಿ ನೋಡೋಣ ಇಲ್ಲಿ ವಿಡಿಯೋದಲ್ಲಿ ನಾನು ತೊಗೊಂಡಿದ್ದೀನಿ ಸೊ ಇಲ್ಲಿ ಸನ್ನಿದಾನೆ ಇಲ್ಲಿ ಅರ್ತ್ ಇದೆ ಇದು ನಮ್ಮ ಮೂನ್ ಸೊ ಮೂನ್ ಈ ಭೂಮಿ ಸುತ್ತ ಹೀಗೆ ಸುತ್ತುತ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಸೊ ಹೀಗೆ ಸುತ್ತ ಟ್ವೆಂಟಿ ಸೆವೆನ್ ಡೇಸ್ ಬೇಕು ಒಂದು ಚಂದ್ರನ ಸುತ್ತು ಬರೋದಕ್ಕೆ ಇಲ್ಲಿ ನೀಟಾಗಿ ತೋರಿಸ್ತಾ ಇದ್ದಾರೆ ನೋಡಿ ಸೊ ಆ ಥರ ಟ್ವೆಂಟಿ ಸೆವೆನ್ ಡೇಸ್ ಬೇಕು ಯಾಕೆ ತಿಂಗಳಿಗೆ ಎರಡು ಸತಿ ಬರಲ್ಲ ಅಂದರೆ ಇದು ನಮ್ಮ ಸೋಲಾರ್ ಸಿಸ್ಟಮು ಇಲ್ಲೆಲ್ಲ ಬೇರೆ 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 ಪ್ಲಾನೆಟ್ಸ್ ಇದೆ ಇಲ್ಲಿ ನಮ್ಮ ಸನ್ ಇದೆ ಇಲ್ಲಿ ಮೂನ್ ಇದೆ ಮೂನಿಗೆ ಝೂಮ್ ಮಾಡ್ತಾರೆ ನೋಡಿ ಸಾರಿ ಚ ಅರ್ಥ ಮತ್ತೆ ಮೂನಿಗೆ ಝೂಮ್ ಮಾಡ್ತಾರೆ ಝೂಮ್ ಮಾಡಿದಾಗ ಈ ಥರ ಹೋಗ್ತಾ ಇದೆ ಸೊ ಇಲ್ಲಿ ನಿಮಗೆ ಒಂದು ವರ್ಡ್ ಕಾಣಿಸ್ತು ಏನಪ್ಪ ಅಂದರೆ ಪ್ಲೇನ್ ಹೌದಾ ಸೊ ಈ ಥರ ಒಂದೇ ಒಂದು ಪ್ಲೇನ್ ಒಂದೇ ಥರ ಈ ಒಂದು ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಲ್ವ ಸೊ ಈ ಥರ ಸ್ಟ್ರೈಟ್ ಲೈನಲ್ಲೇ ಭೂಮಿ ಮತ್ತು ಚಂದ್ರ ತಿರುಗ್ತಾ ಇರೋಲ್ಲ ಭೂಮಿನೇ ಒಂದು ಪ್ಲೇನಲ್ಲಿ ತಿರುಗ್ತಾ ಇರುತ್ತೆ ಚಂದ್ರನೇ ಒಂದು ಪ್ಲೇನಲ್ಲಿ ತಿರುಗ್ತಾ ಇರುತ್ತೆ ಸೊ ನೋಡಿ ದಿಸ್ ಪ್ಲೇನ್ ಸೊ ಭೂಮಿ ಹೀಗೆ ಸುತ್ತುತ್ತಾ ಇದ್ದರೆ ಚ ಚಂದ್ರ ಹೀಗೆ ಐದು ಡಿಗ್ರಿ ಟಿಲ್ಟೆಡ್ ಆಗಿ ಸುತ್ತುತ್ತಾ ಇರ್ತಾನೆ ಟಿಲ್ಟ್ ಅಂತಂದರೆ ಒಂದು ಸ್ವಲ್ಪ ಬಾಗಿರೋದು ಅಂತ ನಾವು ಅರ್ಥ ಮಾಡ್ಕೋಬೋದು ಸೊ ಬಾಗಿ ಸುತ್ತುತ್ತಿರಬೇಕಾದಾಗ ನೋಡಿ ಸೊ ಈ ಥರ ಬಾಗಿ ಸುತ್ತುತ್ತಾನೆ ಸೊ ಈ ಥರ ಬಾಗಿ ಸುತ್ತಬೇಕಾದಾಗ ಏನಾಗುತ್ತೆ ಒಂದು ಸೆಕೆಂಡ್ ನಾನು ಅದನ್ನು ಬಂದಾಗ ತೋರಿಸ್ತೀನಿ ನೋಡಿ ಈ ಥರ ಸುತ್ತಬೇಕಾದಾಗ ಟಿಲ್ಟೆಡ್ ಆಗಿ ಸುತ್ತಾನೆ ಈ ಥರ ಬಾಗಿ ಸುತ್ತಾನೆ ಸೊ ಈ ಥರ ಸುತ್ತಬೇಕಾದಾಗ ಏನಾಗುತ್ತೆ ಒಂದೇ ಲೈನಲ್ಲಿ ಸುತ್ತಲ್ಲ ಒಂದೇ ಲೈನಲ್ಲಿ ಬಂದಾಗ ಮಾತ್ರ ಗ್ರಹಣ ಆಗುತ್ತೆ ಅಂದರೆ ಸೂರ್ಯ ಚಂದ್ರ ಮತ್ತು ಭೂಮಿ ಎರಡೂ ಒಂದೇ ಲೈನಲ್ಲಿ ಬರುತ್ತಲ್ಲ ಅವಾಗ ಮಾತ್ರ ಗ್ರಹಣ ಆಗುತ್ತೆ ಸೊ ಇದು ಯಾವಾಗಲೂ ಚಂದ್ರ ಭೂಮಿಗೆ ಐದು ಡಿಗ್ರಿ ತಿಲ್ಟಾಗಿ ಬಾಗಿ ಸುತ್ತೋದ್ರಿಂದ ಚಂದ್ರ ಇವಾಗ ಈ ಕಡೆ ಬರ್ತಾನಲ್ವ ಈ ಕಡೆ ಬಂದ ಸಂದರ್ಭದಲ್ಲಿ ಈ ಕೆಳಗಡೆ ಇರ್ತಾನೆ ಸೊ ಹಾಗಾಗಿ ಈ ಸನ್ಲೈಟ್ ಭೂಮಿಗೆ ಬರೋದ್ರಲ್ಲಿ ಅಂದರೆ ಭೂಮಿ ಮ ಮತ್ತೆ ಸೂರ್ಯನ ಮಧ್ಯೆ ಚಂದ್ರ ಬರೋದೇ ಇಲ್ಲ ಕೆಳಗೆ ಬಂದುಬಿಡ್ತಾನೆ ಸೊ ಈ ಕಡೆ ಬಂದಾಗಲೂ ಅಷ್ಟೇ ಭೂಮಿ ಮಧ್ಯದಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಟಿಲ್ಟಾಗಿ ಸುತ್ತುತ್ತಾ ಇರೋದ್ರಿಂದ ಬಾಗಿ ಸುತ್ತುತ್ತಾ ಇರೋದ್ರಿಂದ ಪ್ರತಿ ತಿಂಗಳೂ ನಮಗೆ ಗ್ರಹಣಗಳು ಬರೋಲ್ಲ ಯಾವಾಗ ಒಂದೇ ಲೈನಲ್ಲಿ ಒಂದೇ ಲೈನಲ್ಲಿ ಸುತ್ತಕ್ಕೆ ಯಾಕೆಂದರೆ ಈ ಥರ ಟಿಲ್ಟಾಗಿ ಸುತ್ತುತ್ತಿರಬೇಕಾದ್ರೆ ಒಂದೇ ಲೈನು ಒಂದೇ ಆಕ್ಸಿಸಲ್ಲಿ ಒಂದೇ ಲೈನಲ್ಲಿ ಬರುತ್ತಾರೆ ನೋಡಿ ಈ ಥರ ಒಂದೇ ಲೈನಲ್ಲಿ ಬರ್ತಾರೆ ಆವಾಗ ಮಾತ್ರ ಈ ಥರ ಅಡ್ಡ ಬರುತ್ತೆ ಕಂಪ್ಲೀಟಾಗಿ ಅದನ್ನು ನಾವು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಆಗುತ್ತೆ ಅಂತ ಹೇಳ್ಬೋದು ಸೊ ಪಾರ್ಷಿಯಲ್ ಆಗಿ ಆಗುತ್ತೆ ಅನ್ನೋದನ್ನು ನಾನು ಆವಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಚಂದ್ರಗ್ರಹಣ ಯಾಕೆ ಪಾರ್ಷಲ್ ಹೇಗಾಗುತ್ತೆ ಸೂರ್ಯಗ್ರಹಣ ಪಾರ್ಷಿಯಲ್ ಅಂತೂ ಹಾಗೆ ಆಗುತ್ತೆ ಯಾಕಂದರೆ ಕಂಪ್ಲೀಟಾಗಂತೂ ಅದು ಕಾ ರಿಂಗ್ ಥರ ಮೂಡುತ್ತೆ ಹೊರತು ಈ ಥರ ರಿಂಗ್ ಥರ ಮೂಡುತ್ತೆ ಹೊರತು ಅಂದರೆ ಕಾಣಿಸುತ್ತೆ ಸೂರ್ಯ ಇದಾನೆ ಅಂತ ಕಂಪ್ಲೀಟಾಗಿ ಈ ಥರ ಆಗೋದು ತುಂಬ ಅಪರೂಪ ಆನ್ಯೂಯರ್ ಸೋಲಾರ್ ಎಕ್ಲಿಪ್ಸ್ ಆಗೋದು ತುಂಬ ಅಪರೂಪ ಸೊ ಅದಾದಾಗಲೂ ಕಂಪ್ಲೀಟಾಗಿ ಸುತ್ತಿರಲ್ಲ ಸ್ವಲ್ಪ ಚಂದ ಸೂರ್ಯನ ಬೆಳಕು ಕಾಣಿಸ್ತಾ ಇರುತ್ತೆ ಸೊ ಈ ಥರ ನಾವು ಅರ್ಥ ಮಾಡ್ಕೋಬೋದು ಅಂದರೆ ಯಾಕೆ ತಿಂಗಳು ತಿಂಗಳಿಗೂ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಬರೋಲ್ಲ ಅಂತಂದರೆ ಸೂರ್ಯ ಸುತ್ತ ಭೂಮಿ ಸುತ್ತುತ್ತೆ ಅದು ಸಹ ಬಾಗಿ ಸುತ್ತುತ್ತಾ ಇರುತ್ತೆ ಜೊತೆಗೆ ನಮ್ಮ ಚಂದ್ರ ಒಂದು ಬಾಗಿ ಸುತ್ತುತ್ತಾ ಇರೋದ್ರಿಂದ ಐದು ಡಿಗ್ರಿ ಟಿಲ್ಟ್ ಆಗಿ ಸುತ್ತುತ್ತಾ ಇರೋದ್ರಿಂದ ನಮಗೆ ಅದು ಇಲ್ಲಿ ನೋಡಿದ್ರಿ ಅಲ್ವಾ ನೀವು ಐದು ಡಿಗ್ರಿ ಈ ಥರ ಟಿಲ್ಟ್ ಆಗಿ ಸುತ್ತುತ್ತಾ ಇರೋದ್ರಿಂದ ಸೊ ನಮಗೆ ಪ್ರತಿ ಬಾರಿ ಬರೋಲ್ಲ ಯಾವಾಗ ಒಂದೇ ಲೈನಲ್ಲಿ ಬರ್ತಾರೆ ಮೂರು ಜನ ಮೂರು ಗ್ರ ಚಂದ್ರ ಸೂರ್ಯ ಮತ್ತು ಭೂಮಿ ಆವಾಗ ಮಾತ್ರ ಗ್ರಹಣಗಳು ಬರುತ್ತೆ ಸೊ ಈಗ ಈಗ ನಮಗೆ ಎಲ್ಲ ಕ್ಲಿಯರ್ ಆಗಿದೆ ಚಂದ್ರಗ್ರಹಣ ಏನಾಗುತ್ತಾ ಗೊತ್ತಾಗಿದೆ ಸೂರ್ಯಗ್ರಹಣ ಏನು ಅಂತೆಲ್ಲ ಗೊತ್ತಾಗಿದೆ ಜೊತೆಗೆ ಯಾಕೆ ಬರೋಲ್ಲ ಅಂತ ಒಂದು ಮೇನ್ ಕ್ವೆಶನ್ ಇರುತ್ತೆ ಸೊ ಅದಕ್ಕೂ ಉತ್ತರ ಸಿಕ್ಕಿದೆ ಅಲ್ವಾ ಸೊ ಹಾಗಾದರೆ ನಾವು ಮುಂದಿನ ವೀಡಿಯೋದಲ್ಲಿ ಏನು ಮಾಡೋಣ ಗೊತ್ತಾ ಸೊ ಮುಂದಿನ ವೀಡಿಯೋದಲ್ಲಿ ಇದನ್ನು ನಾನು ಲೈವ್ ಆಗಿ ಸ್ಟೆಲೇರಿಯಂ ಟೂಲಲ್ಲಿ ತೋರಿಸ್ತೀನಿ ಅಂದರೆ ಯಾವಾಗ ಗ್ರಹಣ ಆಗಿದೆ ಅಂತ ಒಂದು ಡೇಟ್ ಮತ್ತು ಟೈಮ್ ಸಿಕ್ಕಿದ್ರೆ ಸಾಕು ಅಥವಾ ಮುಂದೆ ಯಾವಾಗ ಆಗುತ್ತೆ ಅಂತ ನಮಗೆ ಇಂಟರ್ನೆಟ್ಟಲ್ಲಿ ಸಿಕ್ಕುತ್ತೆ ಆ ಹಳೆಯದು ಎಷ್ಟು ವರ್ಷದಿಂದ ಆಗಿದೆ ಅಥವಾ ಮುಂದೆ ಯಾವಾಗ ಗ್ರಹಣ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣನ ಸ್ಟೆಲೇರಿಯಂ ಟೂಲಲ್ಲಿ ತೋರಿಸ್ತೀನಿ ಹೇಗಾಗುತ್ತೆ ಇದು ಬೇರೆ ಬೇರೆ ಜಾಗಗಳಿಂದ ಲೊಕೇಶನ್ ಬೇರೆ ಬೇರೆ ಸೆಟ್ ಮಾಡಿಕೊಂಡು ಸಹ ನಿಮಗೆ ತೋರಿಸ್ತೀನಿ ಸೊ ಇಂಟ್ರೆಸ್ಟಿಂಗ್ ಅಲ್ವಾ ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಲೈವ್ ಆಗೋದನ್ನು ನೋಡಿ ಸ್ಟೆಲೇರಿಯಂ ಟೂಲಲ್ಲಿ ಇನ್ನೊಂದು ಅವಾಗಲೇ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿಲ್ಲ ನಿಮಗೆ ಏನಾದ್ರು ಕ್ವಶನ್ ಅಂದರೆ ಹೇಳ್ತಾರೆ ಅಪ್ಪ ಅಮ್ಮ ಗ್ರಹಣದ ಟೈಮಲ್ಲಿ ಆಚೆ ಹೋಗ್ಬೇಡ ಅಂತ ಅಂದಿದೆ ಸೊ ಯಾಕಪ್ಪ ಗ್ರಹಣದ ಟೈಮಲ್ಲಿ ಆಚೆ ಹೋಗಬಾರ್ದು ಅಂದರೆ ಗ್ರಹಣ ಇಟ್ಕೊಂಡಾಗ ಸೂರ್ಯನಿಗೆ ಸೂರ್ಯನ ಕಿರಣಗಳು ಏನು ಭೂಮಿಗೆ ತಾಕತ್ತೆ ಅಂದರೆ ಸ್ವಲ್ಪ ಕಾಣಿಸ್ತಾ ಇರುತ್ತೆ ಕಂಪ್ಲೀಟಾಗಂತೂ ಮುಚ್ಚಲ್ಲ ಅಂತ ಹೇಳಿದೆ ನಾನು ಕ ಏನು ನಮ್ಮ ಚಂದ್ರ ಸೂರ್ಯನ ಕಂಪ್ಲೀಟಾಗಿ ಕವರ್ ಮಾಡೋಲ್ಲ ಬ್ಲಾಕ್ ಮಾಡೋಲ್ಲ ಸೊ ಆ ಒಂದು ಏನು ಬೆಳಕು ಬೀಳುತ್ತಲ್ವ ಆ ಟೈಮಲ್ಲಿ ಗ್ರಹಣ ಟೈಮಲ್ಲಿ ಬರುವಂಥ ಒಂದು ಯು ವಿ ರೇಸ್ ಅಂತ ಬರುತ್ತೆ ಸೊ ಈ ರೇಸ್ ಏನಾಗುತ್ತೆ ನಾ ತುಂಬ ಕಣ್ಣ ಬರೀ ಕಣ್ಣಲ್ಲಿ ನಾವು ನೋಡಿದಾಗ ನಮ್ಮ ಕಣ್ಣಿಗೆ ಒಂದು ತೊಂದರೆ ಆಗುತ್ತೆ ಅನ್ನೋ ವಿಷಯಕ್ಕೆ ಮನೆಯಲ್ಲೆಲ್ಲ ಹೇಳ್ತಿರ್ತಾರೆ ಆಚೆ ಹೋಗಬಾರ್ದು ಅಂತ ಇದು ಸೈಂಟಿಫಿಕ್ ರೀಸನ್ ಅಂದರೆ ಆಚೆ ಹೋದಾಗ ಈ ರೀತಿ ಮನೆಯಲ್ಲಿ ಬೇರೆ ಬೇರೆ ರೀಸನ್ ಕೇಳ್ತಿತ್ತೆ ಆ ಟೈಮಲ್ಲಿ ಆಚೆ ಹೋಗಬಾರ್ದು ಒಳ್ಳೇದಾಗಲ್ಲ ಒಳ್ಳೇದಲ್ಲ ಅನ್ನೋದಕ್ಕೆ ಏನು ಮುಖ್ಯವಾದ ರೀಸನ್ ಅಂದರೆ ಇದೆ ಆ ರೇಸ್ ಏನು ಬರುತ್ತೆ ಸೂರ್ಯನಿಂದ ಆವಾಗ ಬರೋ ರೇಸು ಕಣ್ಣಿಗೆ ಒಳ್ಳೆಯೋದು ಒಳ್ಳೆಯದಲ್ಲ ಅಂದರೆ ಬರಿ ಗಣ್ಣಲ್ಲಿ ನೋಡಿದಾಗ ಒಳ್ಳೆಯದಲ್ಲ ಆದರೆ ನೀವು ಅದನ್ನು ಬೇರೆ ಏನಾದರೂ ಟೆಲಿಸ್ಕೋಪ್ ಮುಖಾಂತರ ನೋಡ್ತಿರ್ತೀರ ಅಥವಾ ಬೇರೆ ಏನಾದರೂ ಗ್ಲಾಸ್ ಹಾಕೊಂಡು ನೋಡ್ತೀರಾ ಅಂದಾಗ ಆ ಥರ ನೋಡ್ಬೋದು ಏನು ತೊಂದರೆ ಇಲ್ಲ ಆದರೆ ಬರಿ ಕಣ್ಣಲ್ಲಿ ನೋಡೋಕ್ಕೆ ಅಷ್ಟೇ ಸೊ ಈಗ ಸೂರ್ಯಗ್ರಹಣ ಚಂದ್ರಗ್ರಹಣದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗಿದೆ ಅದರ ಜೊತೆಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಾಗಿದೆ ಯಾಕೆ ತಿಂಗಳು ತಿಂಗಳಿಗೂ ಬರಲ್ಲ ಗ್ರಹಣಗಳು ಅಂತ ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಬಹಳ ಮಾಹಿತಿ ಸಿಕ್ಕಿದೆ ಮುಂದಿನ ವೀಡಿಯೋದಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡೋಣ ಹೇಗೆ ಗ್ರಹಣಗಳು ನಡೆಯುತ್ತೆ ಅಂತ ಇವಾಗಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು